ಓಕೆ ರಹಮಾನ್, ಕೇಳ್ತಾ ಇದ್ದೀನಿ. ಮೇಡಮ್, ನಿಮ್ಮ ಮಗ ಎಕ್ಸಾಮ್ನಲ್ಲಿ ಫೇಲ್ ಆಗಿ ಮನೆ ಬಿಟ್ಟು ಹೋಗಿದ್ದಾನೆ. ಇವಾಗ ನಿಮ್ಮ ಮನಸ್ಥಿತಿ ಹೇಗಿದೆ? ಚೆನ್ನಾಗಿಲ್ಲ ಸರ್. ಲೈಕ್ ಕ್ಯಾಮ್ರಾ ನೋಡ್ಬಿಟ್ಟು ಹೇಳಿ. ಚೆನ್ನಾಗಿಲ್ಲ ಸರ್, ತುಂಬಾ ಕಷ್ಟ ಆಗಿದೆ. ನಿಮ್ಮ ಮಗ ಈ ಚಾನಲ್ನ ನೋಡ್ತಾ ಇರ್ತಾನೆ, ಅವನಿಗೆ ನೀವೇನಾದರೂ ಹೇಳಬೇಕು ಅಂದರೆ ಹೇಳ್ಬೋದು. ಮಗನೇ, ನೀನು ಎಲ್ಲೇ ಇದ್ರೂ ಬೇಗ ಮನೆಗೆ ಬರಪ್ಪ. ನಿಮ್ಮಪ್ಪ 10 ದಿನದಿಂದ ಊಟನೇ ಮಾಡಿಲ್ಲ. ರಾಮಚಂದ್ರ ಅವರೇ, ನೀವು ಎಲ್ಲೇ ಇದ್ರೂ ಬೇಗ ಬರಬೇಕು. ನಿಮ್ಮ ತಂದೆ 10 ದಿನದಿಂದ ಊಟ ಮಾಡಿಲ್ಲ. ಎಸ್ ರೆಹಮಾನ್, ಎಸ್ 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 ಎಸ್, ಕರೆಕ್ಟ್ ಕರೆಕ್ಟ್. ನಿಮ್ಮಪ್ಪ 10 ದಿನದಿಂದ ಊಟನೇ ಮಾಡಿಲ್ಲ. ಅಮ್ಮ ಬಂದಿರೋ ಮಗನೇ. ಅಪ್ಪ ಇಲ್ಲಮ್ಮ, ಇಲ್ಲಿದ್ದಾರೆ ನೋಡಪ್ಪ. ಅಪ್ಪ ಹೇಗಿದೆಯಪ್ಪ? ನಂಗೇನಾಗಿದೆ, ಚೆನ್ನಾಗೇ ಇದೀನಲ್ಲ. ಮತ್ತೆ ಅಮ್ಮ ಟಿ ವಿನಲ್ಲಿ 10 ದಿನದಿಂದ ಊಟನೇ ಮಾಡಿಲ್ಲ ಅಂತಂದಲ್ಲ. ಅದೇ ಕಣ, 10 ದಿನದಿಂದ ಊಟನೇ ಮಾಡೋದಿಲ್ಲ. ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಬರೀ ತಿಂಡಿನೇ ತಿಂತಾರೆ. ಅದೇನೋ ದೋಸೆ ಚೆನ್ನಾಗಿದೆ ಅದೇ ಮಾಡು, ದೋಸೆ ಚೆನ್ನಾಗಿದೆ ಅದೇ ಮಾಡು. ಮತ್ತೆ ಹೋದ, ಇನ್ನೊಂದು ದೋಸೆ ಮಾಡ್ತೀಯಾ? ಒಂದೊಂದು